ಬಿಜೆಪಿಯಲ್ಲಿ ಒಂದಿಷ್ಟು ಪ್ರಯತ್ನಗಳು ಆಗ್ತಾ ಇದೆ ಅಭ್ಯರ್ಥಿ ಆಯ್ಕೆಯ ಪ್ರಯತ್ನ 224 ಕ್ಷೇತ್ರಕ್ಕೂ ಕೂಡ ಬಿಜೆಪಿ ಸಂಭವನೀಯ ಅಭ್ಯರ್ಥಿಯನ್ನು ಫೈನಲ್ ಮಾಡಿದೆ ಈ ಬಾರಿ ಹೊಸ ಸೂತ್ರದ ಮೊರೆ ಹೋಗಿದೆ ಬಿಜೆಪಿ ಪ್ರತಿ ಕ್ಷೇತ್ರಕ್ಕೂ ಕೂಡ ಮೂರು ಅಭ್ಯರ್ಥಿಗಳನ್ನು ಅಂತಿಮ ಮಾಡಿದೆ ಇನ್ನು ಕ್ಷೇತ್ರವನ್ನ ಕೂಡ ವಿಂಗಡಣೆಯನ್ನು ಮಾಡಿಕೊಳ್ಳಲಾಗಿದೆ ಬಿಜೆಪಿ ಎ ಬಿ ಸಿ ಅಂತ ಕ್ಯಾಟಗರಿ ಮಾಡಿಕೊಂಡಿದ್ದಾರೆ ಕಳೆದ ವರ್ಷವೂ ಅದನ್ನು ಮಾಡಿಕೊಂಡಿದ್ದೆ ಈ ಎ ಬಿ ಸಿ ಕ್ಯಾಟಗರಿ ರೀತಿಯಲ್ಲಿ ಇದೇ ಸೂತ್ರದಡಿಯಲ್ಲಿ ಕೋರ್ ಕಮಿಟಿ ಸಭೆಯೂ ಕೂಡ ಆಗಿದೆ ಪಟ್ಟಿ ಸಿದ್ಧ ಆಗಿದೆ ಹಾಲಿ ಶಾಸಕರು ಪ್ರತಿನಿಧಿಸುವಂತ ಕ್ಷೇತ್ರಕ್ಕೂ ಕೂಡ ಪಟ್ಟಿ ರೆಡಿ ಆಗಿದೆ ಕೆಲ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವಂತ ಆತಂಕ ಇದೆ ಹೈ ಕಮಾಂಡ್ ಗೆ ಪಟ್ಟಿ ರವಾನಿಸಿದೆ ರಾಜ್ಯ ಕೋರ್ ಕಮಿಟಿ ರಾಜ್ಯ ಕೋರ್ ಕಮಿಟಿ ಒಂದೊಂದು ಕ್ಷೇತ್ರಕ್ಕೆ ಮೂವರನ್ನ ಆಯ್ಕೆ ಮಾಡಿ ಅದನ್ನ ಕೇಂದ್ರಕ್ಕೆ ಕಳಿಸಿಕೊಡಲಾಗಿದೆ ಹೆಚ್ಚಿನ ವಿಶ್ಲೇಷಣೆಗೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ ಮಧುಸೂದನ್ ಈಗ ಬಿಜೆಪಿ 224 ಕ್ಷೇತ್ರದಲ್ಲಿ 224 ಇಂಟು 3 ಅಂತ ಮಾಡ್ಕೊಂಡಿದ್ಯಾ ರಕ್ಷತಿಗ ಚುನಾವಣಾ ವರ್ಷದಲ್ಲಿ ಟಿಕೆಟ್ ಹಂಚಿಕೆ ವಿಷಯ ಇದೆಯಲ್ಲ ಅದು ಕಾಂಗ್ರೆಸ್ ಮಾಡ್ಕೊಂಡ್ರೋ ಅಂತ ಗೊಂದಲ ಅಥವಾ ಬಂಡಾಯ ಈ ರೀತಿಯ ಯಾವುದೇ ಒಂದು ವಾತಾವರಣ ಬಿಜೆಪಿ ಅಲ್ಲಿ ಆಗಬಾರದು ಅನ್ನೋ ಮುನ್ನೆಚ್ಚರಿಕಾ ಕ್ರಮವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಹಾಲಿ ಶಾಸಕರು ಪ್ರತಿನಿಧಿಸುತ್ತಾರೋ ಅಂತ ಕ್ಷೇತ್ರವನ್ನು ಸೇರಿದಂತೆ ಒಂದಷ್ಟು ಹೈಫೈ ಕ್ಷೇತ್ರಗಳು ಉದಾಹರಣೆಗೆ ಹೇಳೋದಾದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸುವಂತ ಶಿಗ್ಗಾವಿ ಶಿಕಾರಿಪುರ ಬಿವೈ ವಿಜಯೇಂದ್ರ ಅವರೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಬಾರಿ ಚುನಾವಣಾ ಅಖಾಡದಿಂದ ಕಣದಿಂದ ನೇರವಾಗಿ ಬಿಎಸ್ ಯಡಿಯೂರಪ್ಪನವರು ಹಿಂದೆ ಸರ್ಕೊಳ್ತಾ ಇರೋಂತ ಕಾರಣ ಈ ಕ್ಷೇತ್ರಕ್ಕೂ ಕೂಡ ಮೂವರು ಅಭ್ಯರ್ಥಿಗಳನ್ನ ಈಗಾಗಲೇ ರಾಜ್ಯ ಬಿಜೆಪಿಯ ನಾಯಕರು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಕೋರ್ ಕಮಿಟಿ ಸದಸ್ಯರನ್ನು ಒಳಗೊಂಡಂತ ಒಂದು ಟೀಮ್ ಏನಿದೆ ತಂಡ ಏನಿದೆ ಅದು ಲಿಸ್ಟ್ ಅನ್ನು ಮಾಡಿ ಪಟ್ಟಿಯನ್ನು ಮಾಡಿ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಕಳುಹಿಸಿ ಕೊಟ್ಟಿದ್ದಾಗಿದೆ ಸಾಲು ಸಾಲು ವಿಚಾರವನ್ನು ಮುಂದಿಟ್ಟುಕೊಂಡು ರಕ್ಷತ್ ಈಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಒಂದು ಕ್ಷೇತ್ರಕ್ಕೆ ಮೂರು ಅಭ್ಯರ್ಥಿಗಳ ಅಂತ ಹೇಳಿದ್ರೆ ಅದು ಎಲ್ಲಾ ಕ್ಷೇತ್ರಕ್ಕೂ ಕೂಡ ಅಪ್ಲಿಕೇಬಲ್ ಅಲ್ಲ ಕೆಲವೊಂದು ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಒಬ್ಬರ ಹೆಸರನ್ನೇ ಅಂತಿಮ ಮಾಡಿ ಕಳಿಸಲಾಗಿದೆ ಅಂತ ಕ್ಷೇತ್ರಗಳು ಯಾವುದೇ ಸಮಸ್ಯೆ ಇಲ್ಲ ಅದೇ ಒಂದು ವೇಳೆ ಏನಾದರೂ ಹಾಲಿ ಶಾಸಕರಿಗೆ ಟಿಕೆಟ್ ಬೇಡ ಅನ್ನೋ ಒಂದು ಕೂಗನ್ನ ಸ್ಥಳೀಯ ಬಿಜೆಪಿ ಮುಖಂಡರು ನಾಯಕರು ಮಾಡುತ್ತಿದ್ದೆ ಆದರೆ ಅಂತ ಕ್ಷೇತ್ರಕ್ಕೆ ಮೂವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಜೊತೆಗೆ ಹೊಸ ಮುಖದ ಅಭ್ಯರ್ಥಿಯನ್ನು ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಅಖಾಡದಲ್ಲಿ ಇಳಿಸ್ತಾ ಇದ್ರೆ ಅವರು ಸ್ಪರ್ಧೆ ಮಾಡೋ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದ್ರೆ ಅಂತಹ ಕ್ಷೇತ್ರಗಳಿಗೆ ಅದರಲ್ಲೂ ಹೈಫೈ ಕ್ಷೇತ್ರಗಳಿಗೆ ಮೂವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇದರ ಜೊತೆಗೆ ಮೂರು ಎ ಪಟ್ಟಿ ಬಿ ಪಟ್ಟಿ ಸಿ ಪಟ್ಟಿ ಅಂತ ಮೂರು ಹಂತದಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ತೆರೆಮರಣಲ್ಲಿ ಒಂದಷ್ಟು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಪಟ್ಟಿ ಎನಲ್ಲಿ ಬಹಳ ಸಲೀಸಾಗಿ ಸುಲಭವಾಗಿ ಬಿಜೆಪಿಯ ಭದ್ರಕೋಟೆ ಅನ್ನೋ ಒಂದು ಹೆಗ್ಗಳಿಕೆ ಇರುವಂತ ಒಂದಷ್ಟು ಕ್ಷೇತ್ರಗಳನ್ನು ಪಟ್ಟಿ ಬಿಡುಗಡೆ ಮಾಡಿಬಿಡೋದು ಪಟ್ಟಿ ಬಿ ನಲ್ಲಿ ಸ್ವಲ್ಪ ಶ್ರಮ ಹಾಕಿದ್ರೆ ಈ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ತರಬಹುದು ಅನ್ನೋ ಒಂದು ಮಾನದಂಡವನ್ನು ಆಧಾರದಲ್ಲಿ ಇಟ್ಕೊಂಡು ಜೊತೆಗೆ 2018 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 10,000 ಮತಗಳ ಅಂತರದಿಂದಷ್ಟೇ ಹಿನ್ನಡೆಯನ್ನು ಅನುಭವಿಸಿರೋ ಅಂತ ಕ್ಷೇತ್ರಗಳನ್ನು ಪಟ್ಟಿ ಮಾಡಿ ಆಯಾ ಕ್ಷೇತ್ರಕ್ಕೆ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡೋ ಅಂಥದ್ದು ಪಟ್ಟಿ ಸಿ ನಲ್ಲಿ ನೇರವಾಗಿ ಬಹಳ ಶ್ರಮ ಹಾಕಿದರೆ ಈ ಒಂದು ಕ್ಷೇತ್ರವನ್ನು ಬಿಜೆಪಿ ತೆಕ್ಕೆಗೆ ತರಬಹುದು ಅನ್ನೋ ಮಾನದಂಡದ ಆಧಾರದ ಅಡಿಯಲ್ಲಿ ಮೂರು ಪಟ್ಟಿಯನ್ನು ಮಾಡಿಕೊಂಡು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿಯ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ನ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 8 ದೆಹಲಿಯಲ್ಲಿ ನೇರವಾಗಿ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ನಡೆಯೋದಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಮನ್ಸುಖ್ ಮಾಂಡವಿಯ ಸಹ ಉಸ್ತುವಾರಿಯಾಗಿರುವಂಥ ಅಣ್ಣಾಮಲೈ ಜೊತೆಗೆ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರುವಂಥ ಅರುಣ್ ಸಿಂಗ್ ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರು ಇರ್ತಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ ರಕ್ಷತ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ